ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಮೋದಿ ಮತ್ತು ಅದಾನಿ ನರೇಂದ್ರ ಮೋದಿಜಿಯವರನ್ನು ನಿಂದಿಸೋದಕ್ಕೆ ಯಾವ ಕಾರಣಗಳು ಕೂಡ ಸಿಗದೆ ಇದ್ದಾಗ ಮಾಜಿ ಸಂಸದ ರಾಹುಲ್ ಸೃಷ್ಟಿಸಿಕೊಂಡಂತಹ ವಿಚಾರ ಮೋದಿ ಮತ್ತು ಅದಾನಿ ಸಂಬಂಧ ಏನು ಅದಾನಿ ಕೇಸಲ್ಲಿ ನರೇಂದ್ರ ಮೋದಿಜಿಗೆ ಯಾಕೆ ಭಯ ಸಂಸತ್ನಲ್ಲಿ ನರೇಂದ್ರ ಮೋದಿಜಿ ಯಾಕೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ ಇದು ರಾಹುಲ್ ಗಾಂಧಿಯ ಆರೋಪ ರಾಹುಲ್ ಗಾಂಧಿ ನಿಜವಾಗ್ಲು ಅದಾನಿ ಜೊತೆ ಸಂಬಂಧ ಯಾರಿಗಿತ್ತು ಅನ್ನುವಂಥದನ್ನ ಒಂದು ಸಲ ನೋಡೋಣವಾ ಒಂಬತ್ತು ಅದಾನಿಗೆ ಪಾಮ್ ಆಯಿಲ್ ನ ಲೈಸೆನ್ಸ್ ಸಿಗತ್ತೆ ಈ ಲೈಸೆನ್ಸ್ ಅದಾನಿಗೆ ಕೊಟ್ಟವರು ಯಾರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಮೋದಿ ಸರ್ಕಾರವೇನಾದ್ರೂ ಇತ್ತಾ ಇಲ್ಲ ತಾನೆ ಆಗ ನಿಮ್ಮ ಅಪ್ಪ ರಾಜೀವ್ ಗಾಂಧಿಯೇ ಪ್ರಧಾನಮಂತ್ರಿ ಆಗಿದ್ರಲ್ವಾ ಆಗ ನಿಮಗೆ ಹತ್ತೊಂಬತ್ತು ವರ್ಷ ಬೇರೆ ಆಗಿತ್ತು ಓ ಸಾರಿ ನಿಮಗೆ ಇನ್ನೂ ಕೂಡ ಮೆಚುರಿಟಿ ಬಂದಿಲ್ಲ ಅಲ್ವಾ ಒಮ್ಮೆ ನಿಮ್ಮ ತಾಯಿ ಸೋನಿಯಾ ಗಾಂಧಿ ಅವರನ್ನು ಕೇಳಿ ನೋಡಿ ಈಗ ಹೇಗೋ ಅನರ್ಹ ಆಗಿದ್ದೀರಲ್ಲ ಫುರ್ಸೋತಲ್ಲಿರ್ತೀರಾ ಅವ್ರು ಕೂಡ ಏನು ವಿಚಾರ ಅನ್ನುವಂಥದ್ದನ್ನು ಹೇಳಬಹುದು ಏನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಇದೇ ಆದಾನಿಗೆ ಭಾರತದ ಅತಿ ದೊಡ್ಡ ಬಂದರು ಮತ್ತು ಸಮುದ್ರ ವ್ಯಾಪಾರದ ಪರವಾನಗಿಯನ್ನು ಕೊಟ್ಟವರು ಯಾರು ಆಗ ಏನಾದರೂ ನರೇಂದ್ರ ಮೋದಿಜಿಯವರು ಅಧಿಕಾರದಲ್ಲಿ ಇದ್ರ ಆಗಲೂ ಕೂಡ ನಿಮ್ಮದೇ ಕಾಂಗ್ರೆಸ್ನ ನರಸಿಂಹರಾವ್ ಅವರಲ್ವ ಪ್ರಧಾನಿ ಆಗಿದ್ದಿದ್ದು ಆಗ ನಿಮಗೆ ಇಪ್ಪತ್ನಾಲ್ಕು ವರ್ಷ ಬೇರೆ ಆಗಿತ್ತು ಸೊ ಚೆನ್ನಾಗಿ ನೆನ್ಪಿರ್ಬೇಕಲ್ವಾ ಬಿಡಿ ಇದೆಲ್ಲ ತುಂಬ ಹಳೆಯದಾಯ್ತು ರಾಜೀವ್ ಗಾಂಧಿ ಪಿ ವಿ ನರಸಿಂಹರಾವ್ ಅವರೇ ಬದುಕಿಲ್ಲ ಅದಾದ ನಂತರ ಏನಾಯ್ತು ಅನ್ನುವಂಥ ವಿಚಾರಕ್ಕೆ ಬರೋಣ ಅಂಬಾನಿ ಅದಾನಿಯನ್ನಷ್ಟೇ ಮೋದಿ ಬೆಳೆಸಿದ್ರು ಅಂತ ಹೇಳ್ತೀರಲ್ಲ ಎರಡು ಸಾವಿರದ ಐದರಲ್ಲಿ ಈ ಅಂಬಾನಿಗೆ ರಿಲಯನ್ಸ್ ರಿಟೇಲ್ ಲೈಸೆನ್ಸ್ ಕೊಟ್ಟವರು ಯಾರು ನಿಮ್ಮ ತಾಯಿ ಸೋನಿಯಾ ಮೇಡಮ್ ಅವರ ರಬ್ಬರ್ ಸ್ಟ್ಯಾಂಪ್ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರೇ ಅಲ್ವಾ ಅಂದ್ರೆ ನಿಮ್ಮ ತಾಯಿಗೆ ಅದರ ಬಗ್ಗೆ ಚೆನ್ನಾಗಿ ಗೊತ್ತಿರತ್ತೆ ಅಂತ ಅವರೇ ಅಲ್ವಾ ಮನಮೋಹನ್ ಸಿಂಗ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದವರು ಇದನ್ನು ನೀವು ಅವ್ರ ಹತ್ರ ಕೇಳಿದ್ರೆ ತುಂಬ ಚೆನ್ನಾಗಿ ವಿವರಿಸಬಹುದೇನು ಈಗ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ ಎರಡ್ ಸಾವಿರದ ಹದಿಮೂರರಲ್ಲಿ ಅಂಬಾನಿಗೆ ಫೋರ್ ಜಿ ಲೈಸೆನ್ಸ್ ಕೊಟ್ಟವರು ಯಾರು ಅರೆ ಅವಾಗಲೂ ಕೂಡ ಮನಮೋಹನ್ ಸಿಂಗ್ ಅವರೇ ಅಲ್ವಾ ಪ್ರಧಾನಿ ಆಗಿದ್ದಿದ್ದು ಇದು ನಿಮಗೆ ಗೊತ್ತಿರಲೇಬೇಕಲ್ವಾ ಮಿಸ್ಟರ್ ರಾಹುಲ್ ಗಾಂಧಿ ಇಷ್ಟಕ್ಕೆ ಮುಗಿಯಲಿಲ್ಲ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಅಂಬಾನಿಗೆ ಹೈವೇ ಕಾಂಟ್ರಾಕ್ಟ್ ಕೊಟ್ಟವರು ಯಾರು ಟಿ ಆರ್ ಬಾಲು ಡಿಎಂಕೆ ಮತ್ತು ನಿಮ್ಮದೇ ಕಾಂಗ್ರೆಸ್ ಪಕ್ಷ ಅಲ್ವಾ ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕರಲ್ಲಿ ಕೇರಳದ ವಿಲಿಂಜಮ್ ಬಂದರನ್ನ ಅದಾನಿಗೆ ಕೊಟ್ಟಿದ್ದು ಮನಮೋಹನ್ ಸಿಂಗ್ ಮತ್ತು ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಅನ್ನುವಂಥದ್ದನ್ನು ಮರೆತ್ರ ಇನ್ನು ಮೂರು ವರ್ಷದ ಕೆಳಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಾನಿಗೆ ಆರು ಸಾವಿರದ ನೂರು ಮೆಗಾವ್ಯಾಟ್ ಪವರ್ ಪ್ಲಾಂಟ್ ಒದಗಿಸಿಕೊಟ್ಟವರು ಯಾರು ನಿಮ್ಮದೇ ಪಕ್ಷದ ಅಮರೀಂದರ್ ಸಿಂಗ್ ಅಲ್ವಾ ಅವಾಗ ಪಂಜಾಬ್ ಸಿಎಂ ಆಗಿದ್ದು ಅವರೇ ತಾನೇ ಈಗ ಬಂದು ಹೇಳ್ತಾ ಇದ್ದೀರಾ ದೇಶವನ್ನ ನರೇಂದ್ರ ಮೋದಿಜಿಯವರು ಅಂಬಾನಿ ಹಾಗೆ ಅದಾನಿಗೆ ಮಾರಿಬಿಟ್ಟಿದ್ದಾರೆ ಹೀಗೆ ಅಲ್ವಾ ನಿಮ್ಮ ಮೂಗಿನ ಗಲಿ ಜನ ತೆಗೆದು ಖರ್ಗೆ ಸಾಹೇಬ್ರ ಬೆನ್ನಿಗೆ ಒರೆಸಿದ್ದು ಪವ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅವರನ್ನು ಬಲಿ ಕೊಟ್ಟಿದ್ದು ಹೀಗೆ ತಾನೆ ನೀವು ಹೇಳ್ತಾ ಇರುವಂಥ ಸುಳ್ಳುಗಳು ವೇಗವಾಗಿ ಹಬ್ಬಬಹುದು ಆದರೆ ಸತ್ಯ ಅನ್ನುವಂಥದ್ದು ಇದೆಯಲ್ಲ ಅದು ಒಂದಲ್ಲ ಒಂದು ದಿನ ಆ ಸುಳ್ಳಿನ ಸ್ಪೀಡಿಗೆ ಬ್ರೇಕ್ ಹಾಕೇ ಹಾಕುತ್ತೆ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ